ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ನಲವತ್ತೊಂದು ಭಾರತದ ವಿಧವೆಯರು ಏನೆಂದು ನಿಮಗೆ ತಿಳಿದಿದೆಯೇ ಹತ್ತು ಹನ್ನೆರಡು ವರ್ಷದ ಪುಟ್ಟ ಹುಡುಗಿಯೊಬ್ಬಳು ತನ್ನ ಗಂಡನ ಲಕ್ಷಣಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಮೊದಲೇ ತನ್ನ ಗಂಡನನ್ನು ಕಳೆದುಕೊಳ್ಳುತ್ತಾಳೆ ಮತ್ತು ಆ ನವಿರಾದ ವಯಸ್ಸಿನಿಂದ ಸಾಯುವ ದಿನದವರೆಗೆ ಅವಳು ದೇಹ ದಂಡನೆಗಳು ಕಠೋರ ದುಃಖಗಳು ಮತ್ತು ಒಂಟಿತನ ಮತ್ತು ಅವಮಾನಗಳನ್ನು ಅನುಭವಿಸುತ್ತಾಳೆ ಅದನ್ನು ಕೇಳಲು ನೀವು ನಡುಗುತ್ತೀರಿ ಮೊದಲ ಬಾರಿಗೆ ನಂತರ ಎರಡನೆಯ ಬಾರಿ ನಂತರ ಮೂರನೆಯ ಬಾರಿ ಮತ್ತು ನಾಲ್ಕನೆಯ ಬಾರಿ ಮದುವೆಯಾಗುವ ಮಹಿಳೆಯರ ನಡವಳಿಕೆಯನ್ನು ನಾನು ಒಪ್ಪುವುದಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವಳು ವರ್ಷದಲ್ಲಿ ಋತುಗಳಿರುವಷ್ಟು ಬಾರಿ ಮದುವೆಯಾಗುತ್ತಾಳೆ ಅಂತಹ ಪುರುಷರು ಮತ್ತು ಮಹಿಳೆಯರ ನಡವಳಿಕೆ ನನಗೆ ಅರ್ಥವಾಗುತ್ತಿಲ್ಲ ಆದರೆ ಹನ್ನೊಂದು ವರ್ಷದ ಪುಟ್ಟ ಮಗುವು ತನ್ನ ಗಂಡನೆಂದು ಪುರುಷರು ಕರೆಯುವುದನ್ನು ಕಳೆದುಕೊಂಡಾಗ ಅವಳನ್ನು ಜೀವನ ಪರ್ಯಂತ ವೈಧವ್ಯ ದಯನೀಯ ಸ್ಥಿತಿಗೆ ತಳ್ಳುವುದು ಮತ್ತು ಅಪರಾಧಿಯಂತೆ ಅವಮಾನಿಸುವುದು ಅವಳ ಮೇಲೆ ದುಃಖಗಳನ್ನು ಹೇರುವುದು ಅವಮಾನೀಯತೆಯ ಒಂದು ಮಾದರಿ ಎಂದು ನಾನು ಭಾವಿಸುತ್ತೇನೆ ಅದನ್ನು ಬಹಳ ಬೇಗ ತೊಡೆದುಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಅಂತರ್ಜಾತಿಯ ವಿವಾಹಗಳು ಮತ್ತು ವಿಧವಾ ವಿವಾಹಗಳು ಹೀಗೆ ಸಾಮಾಜಿಕ ಮತ್ತು ಕೌಟುಂಬಿಕ ಸುಧಾರಣೆಯ ಸಮಸ್ಯೆಯ ಮೇಲೆ ನಮ್ಮ ಕೈಗಳನ್ನು ಹಾಕಲಾಯಿತು ಮತ್ತು ಅದರ ಪರಿಣಾಮವೆಂದರೆ ಶೀಘ್ರದಲ್ಲೇ ಬ್ರಹ್ಮ ಸಮಾಜದಲ್ಲಿ ಒಂದು ಬಿರುಕಾಯಿತು ಯುವಕರಾದ ನಾವು ನಮ್ಮ ಎಲ್ಲ ಸಾಮಾಜಿಕ ಸುಧಾರಣೆಗಳೊಂದಿಗೆ ಹೋಗಬೇಕಾಗಿತ್ತು ಮತ್ತು ನಮಗೆ ಸಾಧ್ಯವಾದಷ್ಟು ನಮ್ಮನ್ನು ನಾವು ಬದಲಾಯಿಸಬೇಕಾಗಿತ್ತು ಈ ಸಾಮಾಜಿಕ ಸುಧಾರಣೆಗಳು ಭಾಗಶಃ ಪೂರ್ಣಗೊಂಡಾಗ ಮತ್ತೊಂದು ಪ್ರಶ್ನೆ ಎದುರಾಯಿತು ನಾವು ವಿಧವೆಯನ್ನು ಮದುವೆಯಾಗಿದ್ದೆವು ವಿಧವೆಯರನ್ನು ಸುಡುವುದನ್ನು ನಾವು ತಡೆದಿದ್ದೆವು ನಮ್ಮ ವೈಯಕ್ತಿಕ ಪರಿಶುದ್ಧತೆ ನಮ್ಮ ಸ್ವಂತ ಆತ್ಮಸಾಕ್ಷಿಗಳ ಪವಿತ್ರೀಕರಣ ನಮ್ಮ ಆತ್ಮಗಳ ಪುನರುತ್ಥಾನದ ಬಗ್ಗೆ ಏನು ಹೇಳುತ್ತೀರಿ ಅನಂತ ನ್ಯಾಯದ ದೇವರ ಭಯಂಕರ ನ್ಯಾಯಾಧಿಕರಣದ ಮುಂದೆ ನಾವು ಒಪ್ಪಿಕೊಂಡಿರುವುದರ ಬಗ್ಗೆ ಏನು ಹೇಳುತ್ತೀರಿ ಸಾಮಾಜಿಕ ಸುಧಾರಣೆ ಮತ್ತು ಸಾರ್ವಜನಿಕ ಒಳಿತನ್ನು ಮಾಡುವುದು ವೈಯಕ್ತಿಕ ಪರಿಶುದ್ಧತೆ ಮತ್ತು ಆತ್ಮದ ಪವಿತ್ರತೆಯ ಸರ್ವವ್ಯಾಪಿ ತತ್ವವಾಗಿ ಬೆಳೆದಾಗ ಮಾತ್ರ ಅದು ನ್ಯಾಯಸಮ್ಮತವಾಗಿರುತ್ತದೆ ನನ್ನ ಸ್ನೇಹಿತರೆ ನಾನು ಆಗಾಗ್ಗೆ ಹೆದರುತ್ತೇನೆ ನಾನು ಒಪ್ಪಿಕೊಳ್ಳುತ್ತೇನೆ ಯುರೋಪಿಯನ್ ಮತ್ತು ಅಮೆರಿಕನ್ ಸಮಾಜದ ಸ್ಥಿತಿಯನ್ನು ನಾನು ಯೋಚಿಸಿದಾಗ ಅಲ್ಲಿ ನಿಮ್ಮ ಚಟುವಟಿಕೆಗಳು ಅನೇಕ ಪಟ್ಟು ಹೆಚ್ಚಾಗಿವೆ ನಿಮ್ಮ ಕೆಲಸವು ಎಷ್ಟು ವಿಸ್ತಾರವಾಗಿದೆ ಎಂದರೆ ನೀವು ಅದರಲ್ಲಿ ಮುಳುಗಿ ಹೋಗಿದ್ದೀರಿ ಮತ್ತು ಪುನರುಜ್ಜೀವನ ವೈಯಕ್ತಿಕ ಪವಿತ್ರೀಕರಣದ ವಿಚಾರಣೆ ಮತ್ತು ನಿರ್ಣಯದ ಮತ್ತು ದೇವರ ಮುಂದೆ ಒಪ್ಪಿಕೊಳ್ಳುವ ದೊಡ್ಡ ಪ್ರಶ್ನೆಗಳನ್ನು ಪರಿಗಣಿಸಲು ನಿಮಗೆ ಸಮಯವಿಲ್ಲ ಇದು ಎಲ್ಲ ಪ್ರಶ್ನೆಗಳ ಪ್ರಶ್ನೆಯಾಗಿದೆ ನಮ್ಮ ಸಮಾಜ ಸುಧಾರಣೆಯ ಕೆಲಸವು ಮುಗಿದ ನಂತರ ನಮ್ಮನ್ನು ಮಹಾನ್ ವಿಷಯಕ್ಕೆ ಕರೆದೊಯ್ಯಲಾಯಿತು ಈ ಪುನರುತ್ಪಾದಿತವಲ್ಲದ ಸ್ವಭಾವವನ್ನು ಹೇಗೆ ಪುನರುತ್ಪಾದಿಸಲಾಗುತ್ತದೆ ಈ ಅಪವಿತ್ರ ದೇವಾಲಯ ಯಾವ ನೀರು ಅದನ್ನು ಹೊಸ ಮತ್ತು ಪರಿಶುದ್ಧ ಸ್ಥಿತಿಗೆ ತೊಳೆಯುತ್ತದೆ ಈ ಎಲ್ಲ ಉದ್ದೇಶಗಳು ಆಸೆಗಳು ಮತ್ತು ದುಷ್ಟ ಪ್ರಚೋದನೆಗಳು ಪ್ರಾಣಿಗಳ ಪ್ರೇರಣೆಗಳು ಅವೆಲ್ಲವನ್ನು ಕೊನೆಗಾಣಿಸುವುದು ಯಾವುದು ಮನುಷ್ಯನನ್ನು ಅವನು ದೇವರ ನಿಷ್ಕಲ್ಮಶ ಮಗುವನ್ನಾಗಿ ಮಾಡುತ್ತದೆ ಕ್ರಿಸ್ತನಂತೆಯೇ ಎಲ್ಲ ಪುನರುತ್ಥಾನಗೊಂಡ ಮನುಷ್ಯರಂತೆ ಮೊದಲು ದೇವತಾ ಶಾಸ್ತ್ರದ ತತ್ವ ಮುಂದೆ ನೈತಿಕ ತತ್ವ ಮತ್ತು ಮೂರನೆಯದಾಗಿ ಬ್ರಹ್ಮ ಸಮಾಜದ ಆತ್ಮೀಕವಾದ ಭಕ್ತಿ ಪಶ್ಚಾತ್ತಾಪ ಪ್ರಾರ್ಥನೆ ಸ್ತುತಿ ನಂಬಿಕೆ ನಮ್ಮನ್ನು ಸಂಪೂರ್ಣವಾಗಿ ದೇವರ ಆತ್ಮದ ಮೇಲೆ ಮತ್ತು ಅವನು ಉಳಿಸುವ ಪ್ರೀತಿಯ ಮೇಲೆ ಎಸೆಯುವುದು ಈ ಅನ್ಯ ಧರ್ಮೀಯ ತತ್ವಜ್ಞಾನಿಯು ಪಾಪ ಎಂದರೇನು ಎಂಬುದನ್ನು ಭಾಗಶಃ ಮಟ್ಟಿಗೆ ಮಾತ್ರ ನೋಡುತ್ತಾನೆ ಅವನ ಅಭಿವ್ಯಕ್ತಿಯಿಂದ ಸೂಚಿಸಲ್ಪಟ್ಟಂತೆ ದೇವರ ನಿಷ್ಕಲ್ಮಶ ಮಗು ಪುನರುತ್ಥಾನಗೊಂಡ ಎಲ್ಲಾ ಪುರುಷರು ಬಿದ್ದು ಹೋಗಿರುವ ಜನಾಂಗದ ಉತ್ತಮರೂ ಕೂಡ ವಾಸ್ತವವಾಗಿ ನಿಷ್ಕಳಂಕರು ಪರಿಪೂರ್ಣತೆಯಿಂದ ದೂರವಿರುವುದನ್ನು ಅವನು ನೋಡುವುದಿಲ್ಲ ಆದ್ದರಿಂದ ಅವರೆಲ್ಲರಿಗೂ ಅವರನ್ನು ಸಮರ್ಥಿಸಲು ಕ್ರಿಸ್ತನ ಪರಿಪೂರ್ಣತೆ ಮತ್ತು ಪಾಪ ಯಜ್ಞದ ಅರ್ಹತೆಯ ಅಗತ್ಯವಿದೆ ಅವನು ಪ್ರಾರ್ಥನೆಗಳು ನಂಬಿಕೆ ಇತ್ಯಾದಿಗಳ ಬಗ್ಗೆ ದೇವರ ಕರುಣೆಯ ಬಗ್ಗೆ ಮಾತನಾಡುತ್ತಾನೆ